ಹಲೋ 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 ಕಾಪಾಡು ಕೋ ತಂದೆ.
ಮಾತಿ ಮಾತನಾಡಿಸುವ ಪುಟ್ಟ ಬಸವರಾಜ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ.
ಶ್ರೀಮದ್ ವಿಶ್ವಂಬರರು ಸಂಭ್ರಮಿತ ಅಂಬುಜಾಕ್ಷನ ಪಾದಾಂಬುಜಗಳನ್ನು ಹೊಂದಿದ
ಕುಂಭಿನೀಶನ ಮುಂತಾದವರು ನಿಂತು ಸಂಭ್ರಮದಿಂದ ಕರಾಂಬ ಜನಗಳನ್ನು ಮುಂದಿಸಿ ಶ್ರೀ ಶಾಂತೇಶ್ವರನ ದಯದಿಂದ ಬಂದ ನಮ್ಮನ್ನು ನೀವು ಮಾತನಾಡಿಸುವ ಮಾನವ ನೀನುದಾರ ಕಠೋರ ಮಕ್ಕಮ್ಮ ಈ ಭೀಮಣಿ ಸೇವಾ ನಾವು ಬರಂದರೆ ನಮ್ಮನ್ನು ಈ ಹಕ್ಕದ ಮೇಲೆ ನಿಂತು ಗಟ್ಟಿಯಾಗಿ ಮಾತನಾಡಿಸುವ ನಮ್ಮನ್ನು ಸಾರಥಿ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ನಮ್ಮ ನಾಮಾಂಕಿತ ಸಾರಥಿ ನಾವು ದಾರಂದರೆ ನಾವು ಬರುದೇವ ಪರಸ್ಪರ ರಮಾಪತಿಯ ಸುಪ್ರೇಮದಿಂದ ಸಾಮ ದಾನ ವೇದ ದಂಡ ಚತುರೋಪಾಯಗಳಿಂದ ಭೂಮಿಯ ಪಾಲಿಪ ಸೋಮವಂಶ ಸಂಜಾತ ಕುಂತಿ ದೇವಿಯ ಪ್ರಾಪ್ತಿಗೆ ಚಂದ್ರಪ್ರಾಯನಾದ ಎಲ್ಲಾ ಸಾರಥಿ ಭೂಪತಿ ಈ ಭೂಮಂಡಲವನ್ನು ಬೆಳಗಿಸುವ ಮಾರ್ಕಂಡ ನಂದನಾದ ಅಂಡದರ ಮಂತ್ರೋಪ ಧರ್ಮರಾಯ ನಿಮಗೆ ತಿಳಿಯಲು ಸಾರಥಿ ಹೇಳಿದ್ದೇ ನಮ್ಮ ನಾಮಾಂಕಿತ ಧರ್ಮರಾಜ ಮಹಾರಾಜರು ತಾವಾದರೆ ಈ ಶೃಂಗಾರವಾದ ಸಭಾಮಂಟಪಕ್ಕೆ ಆರಂಭಿಸಿದ ಕಾರಣವೇನು ದೇವ ದಿವ್ಯ ಪ್ರಭಾವ ದೇವ ಅಂಧದಿಂದ ಕಂಗೊಳಿಸುವ ಶೃಂಗಾರವಾದ ಈ ಸಭಾಮಂಟಪಕ್ಕೆ ಬಂದ ಕಾರಣವೇನೆಂದರೆ ಕಾರಣವೇನು ದೇವ ರೋಣರು ಇಂದಿನ ಯುದ್ಧದ ಪದ್ಮಾಯುವವನ್ನು ರಚಿಸಿರುವರು ಅದ್ಭುತವಾದ ಭೀಮ ಸಾತಕಿ ಮಚ್ಚಮೃಪಾಲರನ್ನು ಕೈಗೊಂಡಿಸುವರು ಮುಂದಿನ ಗತಿ ಏನೆಂದು ಆಲೋಚನೆ ಮಾಡುವ ಕಾರಣ ಕರೋಣವಾಯಿತು ಸಾರಥಿ ಇಳಿದೇ ನಾವು ಸಂಗತಿ ತಿಳಿದು ಭೂಪತಿ ಮುಂದೆ ಸಂಗತಿ ಎಲ್ಲ ಸಾರಥಿ ಭೂಪತಿ ವಿಕ್ರಮರಾದ ದ್ರೋಣರು ನಿರ್ಮಿಸಿದ ಚಕ್ರ ಬಿಂಬವನ್ನು ಭೇದಿಸುವಂತ ಚಕ್ರಧರ ಶಂಕರ ನಂದನಾದ ಪಾತ್ರನು ಎಲ್ಲ ಸಾರಥಿ ಭೂಪತಿ ಇಂಥ ಕಂಬಲಿಗಳಾದ ಷಡುರಥರು ಕಡೆದೊಡೆಯಂತೆ ನಮ್ಮ ಪಡೆಬಲವೆಲ್ಲ ಒಡೆದು ಕಡೆಗೊಳಿಸಿದರು ಮುಂದಿನ ಮಧ್ಯಯುಗದಾದ ನಕ ಸಹ ದೇವಾದಿ ಕುಲಾದಿ ನಾಯಕರನ್ನು ಭೂಮಿಯನ್ನು ಬರೆಯುವ ಭೀಮ ಸಾತಕಿ ಪುಷ್ಪತುಮ್ಯ ಮಡರಾದ ಮಚ್ಚಮೃಪಾಲರನ್ನು ಕತ್ತರ ಕೊಡುವಂತೆ ಮಾಡಿದರು ಕುಂಜಿ ಗೋಜಾದಿ ಅನಂತ ಪುಷ್ಪಟರಂತೆ ರಾಜ್ಪದಕ್ಕೆ ನೆಲೆ ಮಾಡಿದರು ಎಲ್ಲ ಸಾರಥಿ ಭೂಪತಿ ದ್ರೋಣರು ನಿರ್ಮಿಸಿದ ಚಕ್ರ ಬಿಂಬವನ್ನು ಅರಿಯಬೇಕಾದರೆ ಈ ಭೂಮಿಯವರು ಭೂಪಾಲಕರ ಪೈಕಿ ಶ್ರೀರಾಮನು ಶ್ರೀಕೃಷ್ಣನು ಅಮಿತ ಬಲಶಾಲಿಯಾದ ಈ ಮೂವರು ಮಾತ್ರ ಚಕ್ರ ಬಿಂಬವನ್ನು ಒಪ್ಪು ಹೊರಬರಬಲ್ಲರು ಎಲ್ಲ ಸಾರಥಿ ಭೂಪತಿ ಆದರೆ ದೇವ ಅರ್ಜುನನ ಮಗನಾದ ಅಭಿಮನ್ಯನು ಚಕ್ರ ಬಿಂಬದ ಒಳಗೆ ಹೋಗಬಲ್ಲರು ತಿರುಗಿ ಬರಲರಿಯನು ಚಕ್ರ ಬಿಂಬದ ಸೈನ್ಯವನ್ನು ಈ ಪಾರಾಯಣ ಮಾಡುವುದಕ್ಕೆ ಈ ನಾಲ್ವರಿಗಳಲ್ಲಿ ಎಲ್ಲ ಸಾರಥಿ ಭೂಪತಿ ಕೌರವನವರು ಬಂಧುರ ಕಾರಕ ನೇಮಿಸಿಕೊಂಡಿದ್ದಕ್ಕೆ ಅಂತ ವಾಕ್ಯನಾದೆನು ನಮ್ಮ ಮೇಲೆ ಕುಡಿದರು ಮುಂದಿನ ಗತಿ ಏನು ಮಾಡಿಸುತ್ತಾ ಅತ್ಯಂತ ಬೇಡವನ್ನು ಬೆಳೆಸಲು ಹೇಗೆ ಹೇಳಬೇಕು
ಕೊಟ್ಟಿರುವುದು ಎಲ್ಲ ಆಸ್ತಿಯನ್ನೆಲ್ಲ. ಎಷ್ಟು ಕೊಟ್ಟರೂ ಅದಿಗೆ ಸಮಾಧಾನವಿಲ್ಲ, ಹಗಲು ಇರಳು ಮಾಡುತ್ತಾಳೆ ಅಂತ ಅವರ ಮನೆಯ ಚಿಂತೆ ಏನಲ್ಲ. ಎಷ್ಟು ಹೇಳಿದರೂ ಬಿಡಲಿಲ್ಲ ಆಕೆ ಸೊಲ್ಲ, ಅದನ್ನು ಕಾಣಲಾರದೆ ಇಲ್ಲಿಗೆ ಬಂದಿರುವೆನಲ್ಲ. ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಗಿದ್ದವ. ಲೈ ಸಾರತಿ ನಾವು ದಾರಂದರೆ ನಾವು ದಾರದೇವ ಮೊದಲಾದವರು ದ್ರೋಣರು ನಿರ್ಮಿಸಿದ ಚಕ್ರ ಬಿಂಬದ ಕೋಟೆಯ ತಪ್ಪೇ
ಹೇಳಿದ್ದಾರೆ. ರಾಜ ಹೇ
ಸುಂದರಿ ಚೆನ್ನಾಗಿ ಹೇಳ್ತೀಯ. ಆ
ಬಚ್ಚುವರೆಗೆ ಅದು ಯಾರಕ್ಕೆ ಬಚ್ಚುವರು ಅಮ್ಮಯ್ಯ ಕುಮಾರ ಅಮ್ಮಯ್ಯ ಎಂತ ತಾಯಿ ಮಾತನಿಗೆ ಅರಮಂಗಳದಲ್ಲಿ ನಿನ್ನ ಚಂದನಂದಿರುವ ಪುತ್ರ ಕೋಮಲ ಗಾತ್ರ ಜನನಿಯಾದ ಮಂಡಳಗಳಿಗೆ ಅವರ ಮುಂಡೆಗಳನ್ನು ತಿಂಡಿಗಳಾಗಿ ಎಲ್ಲ ಪಾದ ಪಯಣಗಳಿಂದ ತಾಂಡವವಾಡಿ ಹೂ ಮಂಡಳ